ಶಿರಡಿ ಶ್ರೀ ಸಾಯಿ ಬಾಬಾ ಜ್ಯೋತಿ ಶಾಲೆಯ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಒಮ್ಮೆ ಈ ಗುರ್ಜಿಯವರನ್ನು ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಶೀಘ್ರವಾಗಿ ಕಂಡುಕೊಳ್ಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಪೂರ್ಣಿ ಲಗ್ಸ್ ನಾನ್ ಪೂರ್ಣಿಮಾ ಇವತ್ತು ರಾಯರ ಅದ್ಭುತವಾದ ಮಹಿಮೆನ ನೋಡೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ರಾಯರ ಅದ್ಭುತವಾದ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿರೋದು ಕಾರ್ತಿಕ್ ಅಂತ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೇ ಮಂತ್ರಾಲಯ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯವಿದೆ ನಮ್ಮ ರಾಯರು ನೆಲೆ ನಿಂತಿರುವಂತಹ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಂಬಿದಂತಹ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ನಾವೇನಾದರೂ ರಾಯರಲ್ಲಿ ಕೇಳ್ಕೋಬೇಕು ಅಂದರೆ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಇದ್ದರೆ ಸಾಕು ನಾವು ಮಂತ್ರಾಲಯಕ್ಕೆ ಹೋಗಿ ಕೇಳಬೇಕು ಅಂತ ಏನೂ ಇಲ್ಲ ನಾವು ನಿಂತ ಜಾಗದಲ್ಲೇ ರಾಯರನ್ನ ಭಕ್ತಿಪೂರ್ವಕವಾಗಿ ಅವರಲ್ಲಿ ಏನು ಕೇಳ್ಕೊಂಡ್ರೂ ಸರಿ ಅವರು ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ ನಿಜವಾಗ್ಲೂ ಇಲ್ಲಿ ಬೇಕಾಗಿರೋದು ಭಕ್ತಿ ನಂಬಿಕೆ ಅಷ್ಟೇ ರಾಯರನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರ ಇಷ್ಟಾರ್ಥಗಳನ್ನು ರಾಯರು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಹಾಗೆಯೇ ಒಂದು ಸೂಚನೆಗಳನ್ನು ಕೂಡ ಕೊಟ್ಟೇ ಕೊಡ್ತಾರೆ ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ರಾಯರು ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ ಹಾಗೆ ಏನಾದರೂ ಸೂಚನೆ ಕೊಟ್ಟೇ ಕೊಡ್ತಾರೆ ಅಂತ ಇದರ ಒಂದು ಅನುಭವ ಸಾಕಷ್ಟು ಜನಕ್ಕೆ ಖಂಡಿತವಾಗ್ಲೂ ಹಾಗೇ ಇರುತ್ತೆ ಇವತ್ತು ಕಾರ್ತಿಕ್ ಅವರು ಒಂದು ಮಹಿಮೆನ ಶೇರ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಅವ್ರಿಗೆ ಯಾವ ರೀತಿ ರಾಯರು ಸೂಚನೆ ಕೊಟ್ಟಿದ್ದಾರೆ ನೋಡೋಣ ನಿಮಗೆಲ್ಲ ಗೊತ್ತು ಇತ್ತೀಚೆಗಷ್ಟೇ ಮುನ್ನೂರ ಐವತ್ತೊಂದನೇ ಆರಾಧನಾ ಮಹೋತ್ಸವ ನಡೆಯಿತು ಅಂತ ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಮಹಿಮೆಯದು ಕಾರ್ತಿಕ್ ಅವರು ಆರಾಧನೆಗೂ ಮುಂಚೆ ಅವರು ಮನಸ್ಸಿನಲ್ಲಿಯೇ ರಾಯರಲ್ಲಿ ಒಂದು ನಿವೇದನೆಯನ್ನು ಮಾಡ್ಕೊತಾರೆ ಅದು ಏನು ಅಂದರೆ ಅವರು ಮನಸ್ಸಿನಲ್ಲಿಯೇ ರಾಯರೇ ನೀವು ಯಾವುದಾದ್ರೂ ರೂಪದಲ್ಲಾದರೂ ಸರಿ ನನಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊತಾರೆ ಆರಾಧನೆ ಆಯ್ತಲ್ಲ ಆ ವಾರದಲ್ಲೇ ಅವ್ರಿಗೆ ಒಂದು ಸ್ವಪ್ನವಾಗುತ್ತೆ ಅದೇನು ಅಂದರೆ ಕಾರ್ತಿಕ್ ಅವರು ಮಂತ್ರಾಲಯದಲ್ಲಿ ಉರುಳು ಸೇವೆ ಮಾಡ್ತಿರೋ ಹಾಗೆ ಸೇವೆ ಮುಗಿದ ಕಾರ್ತಿಕ್ ಅವರ ಹತ್ರ ಒಬ್ಬ ವ್ಯಕ್ತಿ ಬಂದು ಪ್ರಸಾದ ತೆಗೆದುಕೊಳ್ಳಿ ಅಂತ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇವರು ತಿರುಗಿ ನೋಡೋ ಅಷ್ಟೊತ್ತಿಗೆ ಆ ವ್ಯಕ್ತಿ ಕಾಣೋದಿಲ್ಲ ಅದೃಶ್ಯರಾಗಿರ್ತಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದು ಶ್ರೀ ಗುರು ರಾಯರು ಅಂತ ಅವರು ಹೇಳಿದ್ರು ನಿಜವಾಗ್ಲೂ ಇವರು ಮಂತ್ರಾಲಯದಲ್ಲಿ ಹೋಗಿ ಉರುಳು ಸೇವೆ ಮಾಡ್ತಾ ಇರ್ತಾರೆ ಸೇವೆ ಮುಗಿದ ತಕ್ಷಣ ಒಬ್ಬರು ಬಂದು ಅವ್ರಿಗೆ ಪ್ರಸಾದವನ್ನು ಕೊಡ್ತಾರೆ ಅದು ಬೇರೆ ಯಾರೂ ಅಲ್ಲ ರಾಯರು ಬಂದು ಅವ್ರಿಗೆ ಈ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನರಿಗೆ ಇದರ ಒಂದು ಅನುಭವ ಆಗಿರುತ್ತೆ ಯಾಕೆಂದರೆ ಸ್ವಪ್ನದಲ್ಲಿ ರಾಯರು ಬಂದು ಸೂಚನೆ ಕೊಟ್ಟಿರೋದನ್ನು ನಾನು ಸಾಕಷ್ಟು ಕೇಳಿದ್ದೀನಿ ಹಾಗೆಯೇ ನನಗೂ ಇದರ ಅನುಭವ ಕೂಡ ಆಗಿದೆ ನಿಜವಾಗ್ಲೂ ರಾಯರನ್ನ ಭಕ್ತಿಯಿಂದ ಏನು ಕೇಳಿಕೊಂಡ್ರು ಖಂಡಿತವಾಗ್ಲೂ ಅದು ನೆರವೇರುತ್ತೆ ಹಾಗೆ ಸೂಚನೆಗಳನ್ನು ರಾಯರು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಕೆಲವರಿಗೆ ಸೂಚನೆಗಳು ಸಿಗೋದಿಲ್ಲ ಆದ್ರೂ ಅವರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇವತ್ತಿನ ಈ ಒಂದು ಅದ್ಭುತವಾದ ಮಹಿಮೆ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಕಾರ್ತಿಕ್ ಅವರು ಈ ಒಂದು ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿದರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ರಾಯರ ಅನುಗ್ರಹ ಸದಾ ಇರಲಿ ಅಂತ ಕೂಡ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆಯಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕೂಡ ಶೇರ್ ಮಾಡ್ಬೋದು ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್